Hi, hello friends, welcome back to my channel. Ellaru aramagidira anta ankondidini. Ivattin bandu video bandibittu ellarigu common agi use aguvantadu. Namma skin care tumba maadbekagutte. ನಾವು ಏನೋ ಬಿಸಿಲಿಗೆ ಹೋದಾಗ ಅಥವಾ ಮನೆಯೊಳಗೂ ಇದ್ರೂ ಸ್ವೆಟ್ ಆದಾಗ ನಮ್ಮ ಸ್ಕಿನ್ ಮೇಲೆ ರ್ಯಾಷಸ್ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳು ನೀರ್ ಗುಳ್ಳೆಗಳು ತರ ಆದಾಗ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿರೋ ತರ ಅಥವಾ ರಫ್ನೆಸ್ ಬರೋ ತರ ಆಗತ್ತೆ. ಅದಕ್ಕೆ ಸ್ಕಿನ್ ಕೇರ್ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ತುಂಬಾ ಈಸಿ ಆಗಿರುವಂತ ಮೆಥಡ್, ಮತ್ತೆ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ ಮನೆಯಲ್ಲೇ ಸಿಗೋಂತ ಇಂಗ್ರೀಡಿಯಂಟ್ಸ್ ಬಳಸ್ಬಿಟ್ಟು ಈಸಿಯಾಗಿ ನಾವು ಒಂದು ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂತದ್ದು, ಮತ್ತೆ ಕಡಿಮೆ ಕಾಸ್ಟು ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಯೂಸ್ ಆಗುತ್ತೆ. ನಾಟ್ ಓನ್ ತುಂಬಾ ಯಂಗರು ಅಥವಾ ತುಂಬಾ ಏಜ್ ಆದವರು ಆ ತರದ ಏನಿಲ್ಲ, ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋಂಥವ್ರು ಸಹ ಇದನ್ನ ಯೂಸ್ ಮಾಡುವಂತ ಒಂದು ಪ್ರಾಡಕ್ಟ್. ಮನೆಯಲ್ಲೇ ನಾವು ತಯಾರಿಸಿ ಇಟ್ಕೊಂಡ್ರೆ ಸುಮಾರು ದಿನಗಳ ಕಾಲ ನಾವು ಯೂಸ್ ಮಾಡ್ಕೋಬಹುದು, ಮತ್ತೆ ಕಡಿಮೆ ಕಾಸ್ಟ್ ಅಲ್ಲಿ ಒಳ್ಳೆ ಪರಿಣಾಮಕಾರಿಯಾಗಿರುವಂತ ಒಂದು ಪ್ರಾಡಕ್ಟ್ ನ ನಾವೇ ಮನೆಯಲ್ಲೇ ಪ್ರೀತಿಯಿಂದ ಮಾಡ್ಕೊಂಡು ಇಟ್ಕೋಬಹುದು. ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ವಿಸಿಟ್ ಮಾಡಿರುವಂತ ವ್ಯವಸ್ಥೆಗೆ ವೆಲ್ಕಮ್ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಆಶಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನಂದು ಪ್ರಾಪರ್ ಬಂದ್ಬಿಟ್ಟು ಚಿಕ್ಕಮಂಗ್ಳೂರು, ಇವಾಗ ನಾನು ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ದೀನಿ. ಬಟ್ ಏನಾಗುತ್ತೆ, ಕೆಲವೊಂದ್ಸಲ ನಾವು ಕೊಡೋಂಥದ್ದು ಅಥವಾ ನಾವು ಯೂಸ್ ಮಾಡೋಂಥ ಪ್ರಾಡಕ್ಟು ನಮಗೆ ಸ್ಯಾಟಿಸ್ಫೈ ಆಗಬೇಕು. ಹಾಗಾಗಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದ್ರೆ ನಾನು ಯೂಸ್ ಮಾಡಿರೋದ್ರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ. ಈ ವಿಡಿಯೋ ಮುಗಿದ ತಕ್ಷಣ ಹೋಗಿ ನಿಮಗೆ ಉಪಯೋಗ ಆಗಿದೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಅಥವಾ ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ಮತ್ತೆ ನಿಮಗೆ ಕಡಿಮೆ ಕಾಸ್ಟ್ ಅಂತ ಅನ್ಸಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಬಿಫೋರ್ ನಂದು ವಿಡಿಯೋಸ್ದು ರೆಕಮೆಂಡೇಶನ್ ಸಿಗುತ್ತೆ, ಮತ್ತೆ ನನ್ನ ಏನು ಫ್ಯೂಚರಲ್ಲಿ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಸ್ದು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ತುಂಬ ಕಡಿಮೆ ಕಾಸ್ಟಲ್ಲಿ ಯಾವ ರೀತಿ ಮನೇಲಿ ಪ್ರಿಪೇರ್ ಮಾಡಿ ಯೂಸ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ. ತುಂಬ ಕಡಿಮೆ ಕಾಸ್ಟು ಮತ್ತು ತುಂಬ ಒಳ್ಳೆ ರಿಸಲ್ಟ್ ಸಿಗುವಂಥ ಒಂದು ಉಪ್ಟನ್ ಪೌಡರ್. ಉಪ್ಟನ್ ಪೌಡರ್ ಅಂತನಾದ್ರು ಕರೀರಿ, ಫೇಸ್ ಪ್ಯಾಕ್ ಅಂತನಾದ್ರು ಕರೀರಿ, ವಾಟ್ ಎವರ್, ಬಟ್ ರಿಸಲ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ನಿಮಗೂ ಇಷ್ಟ ಆಗತ್ತೆ, ಮತ್ತು ತುಂಬ ಈಸಿ, ಕಡಿಮೆ ಖರ್ಚು. ಬನ್ನಿ ನೋಡ್ಕೊಂಬರೋಣ. ಉಪ್ಟನ್ ಪೌಡರ್ ಮಾಡೋದಕ್ಕೆ ನಾನು ಫಸ್ಟು ಯೂಸ್ ಮಾಡ್ತಿರೋವಂಥದ್ದು ಮಸೂರ್ ದಾಲ್ ಪೌಡರು. ಮಸೂರ್ ದಾಲ್ ಸಿಗುತ್ತಲ್ಲ, ಅದನ್ನು ಡ್ರೈ ಪೌಡರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದನ್ನು ತೆಗೆಯುತ್ತೆ. ಸ್ಕ್ರಬ್ ಮಾಡೋದ್ರಿಂದ ಡರ್ಟ್ ಜರ್ಮ್ಸ್ ಏನಿದ್ರೂ ಹೋಗಿಸುತ್ತೆ, ಪಿಂಪಲ್ನ ರೆಡ್ಯೂಸ್ ಮಾಡುತ್ತೆ, ಬ್ರೇಕ್ಔಟ್ಸ್ ಏನಾದರೂ ಇದ್ದರೆ ಅದನ್ನು ನಮ್ಮ ಸ್ಕಿನ್ನ ಅದು ರೆಡ್ಯೂಸ್ ಮಾಡುತ್ತೆ. ಮತ್ತು ಇದು ಕ್ಲೆನ್ಸರ್ ಥರ ವರ್ಕ್ ಮಾಡೋದ್ರಿಂದ ಸ್ಕಿನ್ನ ಬ್ರೈಟನ್ನಾಗಿ ವೈಟನ್ನಾಗಿ ಕಾಣಿಸುತ್ತೆ. ಪಿಗ್ಮೆಂಟೇಷನ್ ಇದ್ದರೆ ಹೋಗುತ್ತೆ. ಆಯಿಲಿ ಸ್ಕಿನ್ ಇವ್ರಿಗಂತೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಫೆನಿಗ್ರೀನ್ ಪೌಡರು ಅಂತ ಹೇಳಿದ್ರೆ, ಏನು ನಾವು ಮೆಂತ್ಯ ಕಾಳು ಅಂತ ಏನು ಹೇಳ್ತೀವಿ ಅದರದ್ದು ಪೌಡರು. ಇದು ಸ್ಕಿನ್ನ ಏನು ಮಾಡುತ್ತೆ, ಗ್ಲೋ ಮಾಡುತ್ತೆ, ಮತ್ತು ಇದು ಕ್ಲೀನಾಗಿ ಸ್ಕಿನ್ ಇಡೋದ್ರಿಂದ ಏನು ಫೇಸಿಗೆ ಎಕ್ಸ್ಪ್ಲೈಟ ಥರ ವರ್ಕ್ ಮಾಡೋದ್ರಿಂದ ಫೇಶಿಯಲ್ ಟೋನರ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಸ್ಕಿನ್ನ ಮಾಯಿಶ್ಚರೈಸರ್ ಆಗಿ ಇಡುತ್ತೆ, ಮತ್ತು ಏನಾದ್ರು ಬ್ಲೆಮಿಷಸ್ ಏನಾದರೂ ಇದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಡಾರ್ಕ್ ಸರ್ಕಲ್ಸ್ ಇದನ್ನು ಅದನ್ನು ತೆಗೆಯುತ್ತೆ, ಮತ್ತು ಆಕ್ನೆಸ್ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದನ್ನು ಪರ್ಮನೆಂಟಾಗಿ ಕ್ಯೂರ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಬೇಸನ್ನು ಕಡಲೆ ಹಿಟ್ಟು. ಇದು ಅಷ್ಟೇ, ಇದು ನಮಗೆ ಟ್ರೆಡಿಷನ್ ಬಾತಿಂಗ್ ಪೌಡರ್ ಅಂತಲೇ ಹೇಳ್ಬೋದು. ಸ್ಕಿನ್ನ ವೈಟನ್ ಮಾಡುತ್ತೆ, ಮತ್ತು ಆಕ್ನೆಸ್ ಸ್ಕಾರ್ಸ್ ಏನಾರು ಇದ್ದರೆ, ಬ್ಲೆಮಿಷಸ್ ಇದ್ದರೆ ರಿಮೂವ್ ಮಾಡುತ್ತೆ, ಮತ್ತು ಡಾರ್ಕ್ ಸರ್ಕಲ್ಸಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಆ್ಯಂಟಿ ಇನ್ಫ್ಲಮೇಟರಿ ಥರ ವರ್ಕ್ ಮಾಡೋದ್ರಿಂದ ಸ್ಕಿನ್ನ ನ್ಯಾಚುರಲ್ ಆಗಿ ನಮಗೆ ಪ್ರೊಟೆಕ್ಟ್ ಮಾಡುತ್ತೆ. ಸನ್ಸ್ಕ್ರೀನ್ ಲೋಷನ್ ನಾವು ಏನು ಯಾವ ಪರ್ಪಸ್ಸಿಗೆ ಅಪ್ಲೈ ಮಾಡ್ತೀವಿ ಅದರ ಬದಲು ನಾವು ಆರಾಮಾಗಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಮತ್ತು ಆಯಿಲಿ ಇರೋಂಥ ಸ್ಕಿನ್ಗೆ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸನ್ನು ರಿಮೂವ್ ಮಾಡುತ್ತೆ, ಸ್ಕಿನ್ನ ಗ್ಲೋ ಮಾಡುತ್ತೆ, ಫೈರ್ ಆಗಿ ಕಾಣೋ ಥರ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಅಕ್ಕಿ ಹಿಟ್ಟು. ಇದು ಅಷ್ಟೇ, ಸ್ಕಿನ್ನ ಗ್ಲೋ ಮಾಡುತ್ತೆ, ಮತ್ತು ಬೆಟರ್ ಸ್ಕಿನ್ ಟೋನ್ ಕೊಡೋದಕ್ಕೆ ತುಂಬ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಫೇಸಲ್ಲಿರೋಂಥ ಹೇರ್ಸ್ನ ರಿಮೂವ್ ಮಾಡುತ್ತೆ, ಆಕ್ನೆಸ್ ವಿರುದ್ಧನೂ ಇದು ಹೋರಾಡೋದ್ರಿಂದ ಆಕ್ನೆಸ್ ಹೋಗಿಸುತ್ತೆ, ಮತ್ತು ಸ್ಕಿನ್ನ ಕೂಲಾಗಿ ಇಡೋದ್ರಿಂದ ಸ್ಕಿನ್ನ ತುಂಬ ಲೈಟನ್ನಾಗಿ ಬ್ರೈಟನ್ನಾಗಿ ಕಾಣುತ್ತೆ, ಪಿಂಪಲ್ ಫ್ರೀ ಫೇಸ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಮತ್ತು ಇದರಿಂದ ನ್ಯಾಚುರಲ್ ಎಕ್ಸ್ಪ್ಲೈಟ್ ಆಗಿರೋದ್ರಿಂದ ಸ್ಕಿನ್ನು ತುಂಬ ಗ್ಲೋ ಆಗಿ ಕಾಣೋದಕ್ಕೂ ತುಂಬ ಸಹಕಾರಿ ಅಂತಲೇ ಹೇಳ್ಬೋದು. ಮತ್ತು ಏನಾದರೂ ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದು ಔಟರ್ ಲೇಯರ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡುತ್ತೆ ಇದು, ಮತ್ತು ಓಪನ್ ಪೋರ್ಸ್ ಇರುತ್ತಲ್ಲ ಅದನ್ನು ಶ್ರಿಂಕ್ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಗ್ರೀನ್ ಟೀ ಲೀವ್ಸ್. ಇದು ಅಷ್ಟೇ, ತುಂಬ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಅಂತಲೇ ಹೇಳ್ಬೋದು. ಯು ವಿ ಲೈಟ್ ಏನಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಡೆಡ್ ಸ್ಕಿನ್ ಏನಿರುತ್ತೆ ಅದನ್ನು ರಿಮೂವ್ ಮಾಡುತ್ತೆ, ಮತ್ತು
ಬಾಡಿನ ಹೀಟಾಗಿ ಇಡೋದ್ರಿಂದ ಟಾಕ್ಸಿಕ್ ಏನಾದರೂ ಇದ್ದರೆ ಅದು ಹೊರಗೆ ಬಂದು ಸ್ಕಿನ್ನ ತುಂಬ ಡಲ್ನೆಸ್ ಇರೋದು ಹೊರಟೋಗುತ್ತೆ, ಮತ್ತು ಆಕ್ನೆಸ್ ಎಲ್ಲ ತೆಗೆದಾಕುತ್ತೆ, ಮತ್ತು ಏನಾದರೂ ಸನ್ ಡ್ಯಾಮೇಜ್ ಆಗಿರೋದನ್ನು ಇದು ರಿಮೂವ್ ಮಾಡುತ್ತೆ. ಹಾಗಾಗಿ ಗ್ರೀನ್ ಟೀ ಲೀವ್ಸು ಒಳ್ಳೆ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು, ಟೋನರ್ ಥರ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಫೋರ್ಮೋಸ್ಟ್ ಇಂಪಾರ್ಟೆಂಟು ಸಾಲ್ಟು. ಇದು ಏನು ಮಾಡುತ್ತೆ, ಜರ್ಮ್ಸು ಅಥವಾ ಏನಾದ್ರು ಟಾಕ್ಸಿನ್ಸು ಡರ್ಟ್ ಏನಾದ್ರು ಇದ್ದರೆ ಅದನ್ನು ಡೀಪಾಗಿ ಏನು ಸ್ಕಿನ್ ಒಳಗೆ ಡೀಪಾಗಿ ಹೋಗಿಬಿಟ್ಟು ಕ್ಲೆನ್ಸ್ ಮಾಡೋದ್ರಿಂದ ಸ್ಕಿನ್ನ ಕ್ಲೀನಾಗಿ ಇಡುತ್ತೆ, ಮತ್ತು ಹೈಡ್ರೇಟಾಗಿ ಸ್ಕಿನ್ನ ಇಡುತ್ತೆ, ಮತ್ತು ಏನಾದ್ರು ಏನು ಸ್ಕಿನ್ ಸೆಲ್ಸ್ ಇರುತ್ತೆ ಅದನ್ನು ಕ್ಲೀನಾಗಿ ಇಡುತ್ತೆ. ಏನು ಇವಾಗ ಬ್ಯಾಕ್ಟೀರಿಯಾದಿಂದ ಏನಾದರೂ ಸ್ಕಿನ್ ಹಾಳಾಗಿದ್ರೆ ಅದನ್ನು ರಿಡ್ಯೂಸ್ ಮಾಡುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗಿಯೋದಕ್ಕೂ ಇದು ಸಾಲ್ಟು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಒಣಗಿರೋಂಥ ರೋಸ್ ಪೆಟಲ್ದು ಪೌಡರು. ಇದು ಇದ್ರ ಸ್ಮೆಲ್ಲಿಂದ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ, ಅದರಿಂದ ನಮ್ಮ ಸ್ಕಿನ್ನು ಏನಾಗುತ್ತೆ ಅಂತಂದರೆ ಗ್ಲೋ ಆಗುತ್ತೆ, ಆಟೋಮೆಟಿಕಲಿ ಕ್ಲಿಯರ್ ಸ್ಕಿನ್ ಸಿಗುತ್ತೆ, ಮತ್ತು ಇದು ಇನ್ಫ್ಲಮೇಟರಿ ಥರ ವರ್ಕ್ ಮಾಡುತ್ತೆ, ಮತ್ತು ಇದು ಏನಾದರೂ ಸ್ಕಿನ್ ಟೋನರ್ ಥರ ಇದು ವರ್ಕ್ ಮಾಡೋದ್ರಿಂದ ಸ್ಕಿನ್ನ ಸ್ಮೂತಾಗಿಡುತ್ತೆ, ಸನ್ಲೈಟಿಂದ ಇದು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಟರ್ಮರಿಕು. ಇದು ಟರ್ಮರಿಕ್ ಕೊಟ್ಟಿರೋ ಥರನೇ ಇದು ಇನ್ಫ್ಲಮೇಟರಿನ ರೆಡ್ಯೂಸ್ ಮಾಡುತ್ತೆ, ಮತ್ತು ಆ್ಯಂಟಿಬ್ಯಾಕ್ಟೀರಿಯಲ್ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನ ತುಂಬ ಆಕ್ನೆ ವಿರುದ್ಧ ಎಲ್ಲ ಇದನ್ನು ಹೋರಾಡೋದ್ರಿಂದ ನಮ್ಮ ಸ್ಕಿನ್ ಕ್ಲಿಯರ್ ಸ್ಕಿನ್ ಆಗುತ್ತೆ, ಮತ್ತು ಹೈಪರ್ ಪಿಗ್ಮೆಂಟೇಷನ್ಸು ಮತ್ತು ಸ್ಕಿನ್ ಇರಿಟೇಷನ್ಸು ರಿಂಕಲ್ಲು ಆ ಥರದ್ದು ಏನಾದರೂ ಇದ್ರೂ ಈ ಟರ್ಮರಿಕ್ ಪೌಡರು ಹೋಗ್ಲಾಡ್ಸುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಸ್ಯಾಂಡಲ್ವುಡ್ ಪೌಡರು. ಇದು ಎಲ್ಲ ಸ್ಕಿನ್ ಟೋನ್ಗೂ ಯೂಸ್ ಆಗುವಂಥದ್ದು, ಸ್ಕಿನ್ ಇರಿಟೇಷನ್ ಏನಿರುತ್ತೆ ಅದನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ, ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ಆಕ್ನೆಸ್ ವಿರುದ್ಧ ಹೋರಾಡುತ್ತೆ, ಬ್ಲೆಮಿಷಸ್ನೂ ತೆಗೆಯುತ್ತೆ, ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಂಟಿ ಏಜಿಂಗ್ ಇರೋದ್ರಿಂದ ಸ್ಮೂತ್ ಸ್ಕಿನ್ ಕೊಡುತ್ತೆ, ಸ್ಕಿನ್ನ ಲೈಟನ್ನಾಗಿ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದುಬಿಟ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ, ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಕಿನ್ನ ವೈಟನ್ ಮಾಡುತ್ತೆ, ಮತ್ತು ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ನ ಲೈಟನ್ನು ಮಾಡುತ್ತೆ, ಸನ್ ಟ್ಯಾನ್ ಏನಾದರೂ ಇದ್ರೆ ರಿಮೂವ್ ಮಾಡುತ್ತೆ, ಫೇಷಿಯಲ್ ಹೇರ್ಸ್ನೂ ರಿಮೂವ್ ಮಾಡುತ್ತೆ, ಮತ್ತು ಆಕ್ನೆಸ್ಸು ಪಿಂಪಲ್ಸ್ನ ಇದು ಪರ್ಮನೆಂಟಾಗಿ ತೆಗೆಯುತ್ತೆ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಉಪ್ಟನ್ ಪೌಡರು ರೆಡಿ ಮಾಡ್ಕೊಳ್ಳೋಣ. ಬಾತಿಂಗ್ ಪೌಡರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಮೆಜರ್ಮೆಂಟ್ ಯಾವ ರೀತಿ ಅಂತ ಹೇಳಿದ್ರೆ, ನಾನು ದೊಡ್ಡದು ಸ್ಪೂನ್ ತೊಗೊಂಡಿದ್ದೀನಿ. ನಿಮಗೆ ಸ್ಪೂನ್ ಅಥವಾ ಬೌಲ್ ಲೆಕ್ಕದಲ್ಲಿ ನೀವು ಅದನ್ನು ಮೆಜರ್ ಮಾಡ್ಕೊಳ್ಳಿ. ನಾ ಇಲ್ಲಿ ದೊಡ್ಡದು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಮತ್ತು ಅದೇ ಮೆಜರ್ಮೆಂಟು ಇನ್ನು ಸ್ಪೂನಲ್ಲಿ ಅಕ್ಕಿ ಇಟ್ಟು ಅದು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಮೆಜರ್ಮೆಂಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮಗೆ ಒಂದೇ ಸಲ ನೀವು ಜಾಸ್ತಿ ಮಾಡ್ಕೊತೀರಾ ಅಂತಾದರೆ ದೊಡ್ಡ ದೊಡ್ಡ ಬೌಲಲ್ಲಿ ಮಾಡಿ ಒಂದು ಸಲ ಇಟ್ಕೊಂಡ್ರೆ ಇದು ಹಾಳಾಗೋದಿಲ್ಲ, 6 ಮಂತ್ಸ್ವರೆಗೂ ಇಟ್ಕೋಬೋದು. ನೆಕ್ಸ್ಟು ಮಸೂರ್ ದಾಲ್ ಪೌಡರು. ಇದನ್ನು ಅಷ್ಟೇ ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊತಾ ಇದ್ದೀನಿ, 2.5 ಸ್ಪೂನಷ್ಟು, ಅಂದರೆ 1/2 ಸ್ಪೂನಷ್ಟು ಜಾಸ್ತಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಕಿನ್ನ ತುಂಬ ಚೆನ್ನಾಗಿ ಇದು ಇಡುತ್ತೆ. ಹಾಗಾಗಿ ಇದ್ರ ಜೊತೆಗೆ ನೆಕ್ಸ್ಟು ಏನು, ನಾನು ಮೇಥಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ ಸ್ಕಿನ್ನ ತುಂಬ ಚೆನ್ನಾಗಿ ಇಡುತ್ತೆ, ಹಾಗಾಗಿ ಎಷ್ಟು ಹಾಕಿದ್ರೂ ಏನು ಆಗೋದಿಲ್ಲ, ಚೆನ್ನಾಗಿರುತ್ತೆ ಸ್ಕಿನ್ನು. ನೆಕ್ಸ್ಟು ಬಂದುಬಿಟ್ಟು ಇದಕ್ಕೆ ಬೇಕಾಗಿರೋಂಥ ಹೆಸರು ಬೇಳೆ, ಮೂಂಗ್ದಲ್ಲಿ ಇರುತ್ತೆ ಅದರದ್ದು ಬೇಳೆ, ಅದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನಾವು ಇವದನ್ನು ಮಿಕ್ಸ್ ಮಾಡಿ ನೀಟಾಗಿ ಇಟ್ಕೊಂಡು ಡ್ರೈ ಆಗಿರೋಂಥ ಜಾಗದಲ್ಲಿ ಇಟ್ಕೊಂಡು ತುಂಬ ದಿನಗಳ ಕಾಲ ಇಟ್ಕೋಬೋದು. ಇದ್ರ ಜೊತೆಗೆ ರೋಸ್ ಪೆಟಲ್ ಪೌಡರ್ ನೀವು ಎಷ್ಟು ಹಾಕ್ಕೊಂಡ್ರೂ ಸಾಕಾಗೋದಿಲ್ಲ, ನನಗೆ ಒಂದು 1/2 ಬೌಲಷ್ಟಿತ್ತು, ಅದಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್, ಇದನ್ನು ಗ್ರೀನ್ ಪೌಡರ್ ಇದು ಗ್ರೀನ್ ಟೀ ಲೀವ್ಸ್ ಇದು, ಅದನ್ನು ಸ್ವಲ್ಪ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಜಡಿ ಇಟ್ಕೊಂಡು ಅದು ಸಣ್ಣದು ಏನು ಬರುತ್ತೆ ಅದನ್ನು ಮಾತ್ರ ಪೌಡರ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾನು ಬಂಜಾರ ಸೌರ್ದು ಕೆಲವೊಂದು ಪ್ರಾಡಕ್ಟ್ ಹಾಕ್ತಾ ಇದ್ದೀನಿ. ಇದು ಆರೆಂಜ್ ಪೀಲ್ ಪೌಡರು. ಇದು ಅಷ್ಟೇ ಆರೆಂಜ್ ಏನು ನಾವು ಇದನ್ನು ತೊಗೊತೀವಿ ಅದ್ರದ್ದು ಸಿಪ್ಪೆದು ಒಣಗಿರೋಂಥ ಪೌಡರ್ ನೀವು ಮನೇಲೇ ಮಾಡಿಕೊಂಡ್ರು ಆಯಿತು. ಇದ್ರ ಜೊತೆಗೆ 1 ಪ್ಯಾಕೆಟ್ ಎಷ್ಟು ಅಂದರೆ ಅದು ಒಂದು 10 ಗ್ರಾಮ್ ಅಷ್ಟಿರುತ್ತೆ, ಅದು 1 ಪ್ಯಾಕೆಟ್ ಫುಲ್ ಹಾಕ್ಕೊತಾ ಇದ್ದೀನಿ. ಮುಲ್ತಾನಿ ಮಿಟ್ಟಿ, ಮುಲ್ತಾನಿ ಮಿಟ್ಟಿ ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಫೇಸಿಗೆ ಹಾಕೋದ್ರಿಂದ ತುಂಬ ಸ್ಕಿನ್ ಚೆನ್ನಾಗಿ ಆಗುತ್ತೆ. ಮತ್ತು ನೀಮ್ ಪೌಡರು, ಬೇವಿಂದು ಅಂದರೆ ಏನು ನಾವು ಯೂಸ್ ಮಾಡ್ತೀವಿ ಬೇವಿನ ಸೊಪ್ಪು, ಅದರದ್ದು 1 ಟೇಬಲ್ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ನಿಮಗೆ ಯಾವುದು ಮಾರ್ಕೆಟಿಂಗ್ ಅಂದರೆ ಮಾರ್ಕೆಟಲ್ಲಿ ಸಿಗೋಂಥ ಪೌಡರ್ ಸಿಗದೇ ಇದ್ದರೆ ಮನೆಯಲ್ಲೇ ಡ್ರೈ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಆಮ್ಲಾ ಪೌಡರು, ನೆಲ್ಲಿಕಾಯಿ ಪೌಡರು, ಇದು ಅಷ್ಟೇ ಸ್ಕಿನ್ನ ತುಂಬ ಚೆನ್ನಾಗಿ ನಮಗೆ ಗ್ಲೋ ಕೊಡುತ್ತೆ, ಮತ್ತು ಪಿಗ್ಮೆಂಟೇಷನ್ ಇರುತ್ತಲ್ಲ ಅದು ಪರ್ಮನೆಂಟಾಗಿ ಹೋಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನಾನು ಬಂಜಾರಸವ್ರದ್ದು ಆಮ್ಲಾ ಪೌಡರು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ಆದಷ್ಟು ನಾವು ಇಲ್ಲಿ ನಿಮಗೆ ಪೌಡರ್ ಸಿಗದೇ ಇದ್ದರೆ ಮಿಕ್ಸ್ ಮಾಡೋ ಟೈಮಲ್ಲೂ ನೀವು ಲಿಕ್ವಿಡ್ ಬೇಕಾದರೆ ಹಾಕ್ಕೋಬೋದು. ಮತ್ತು ಇದ್ರ ಜೊತೆಗೆ
ಮಾಮೂಲಿ ಟೀ ಟೇಬಲ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ಚಂದನ್ ಪೌಡರು ಅದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಮತ್ತು ಟರ್ಮರಿಕ್ ಅಷ್ಟೇ, ಟರ್ಮರಿಕ್ ನೀವು ಎಷ್ಟು ಹಾಕ್ಕೊಂಡ್ರು ಏನು ತೊಂದರೆ ಇಲ್ಲ. ನಾನಿಲ್ಲಿ ಒಂದು ಫುಲ್ಲು ದೊಡ್ಡ ಸ್ಪೂನಷ್ಟು ಹಾಕ್ಕೊತ ಇದ್ದೀನಿ. ನಮಗೆ ಇದು ಸ್ಕಿನ್ಗೆ ಒಳ್ಳೆಯದು ಅಂತ ಗೊತ್ತಿದೆ ಅಲ್ವಾ, ಹಾಗಾಗಿ ಅರಿಶಿನ ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ಇದು ಇಷ್ಟನ್ನು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ನೀವು 6 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಸಾಲ್ಟ್ ಹಾಕಿರೋದ್ರಿಂದ ಹುಳ ಆಗೋದಾಗಲಿ ಅಥವಾ ಹಾಳಾಗೋದಾಗಲಿ ಆಗೋದಿಲ್ಲ, ತುಂಬ ದಿನಗಳ ಕಾಲ ಇರುತ್ತೆ. ಡೈಲಿ ನೀವು ಸ್ನಾನ ಮಾಡೋಕ್ಕೆ ಮುಂಚೆ ಫೇಸಿಗೆ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ಬಾತಿಂಗ್ ಪೌಡರ್ ಥರನೂ ಇದನ್ನು ಅಪ್ಲೈ ಮಾಡ್ಕೋಬೋದು. ಆದಷ್ಟು ನಾವು ಸ್ನಾನಕ್ಕೆ ಹೋಗೋಕ್ಕಿಂತ ಒಂದು 20 ಮಿನಿಟ್ಸ್ ಬಿಟ್ಟುಬಿಟ್ಟು, ಅಂದರೆ 20 ಮಿನಿಟ್ಸ್ಗಿಂತ ಮುಂಚೆ ಇದನ್ನೆಲ್ಲ ಫೇಸಿಗೆ ಮೈಗೆಲ್ಲ ಅಪ್ಲೈ ಮಾಡಿ ಅದು ಆದಮೇಲೆ ನಾವು ಏನು ಬಾತ್ ಮಾಡೋದ್ರಿಂದ ಸ್ನಾನ ಮಾಡೋದ್ರಿಂದ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಮತ್ತು ಇವಾಗ ಸನ್ ಡ್ಯಾಮೇಜ್ ಆಗಿರೋವಂಥದ್ದು ಅಥವಾ ಇರಿಟೇಟ್ ಆಗಿರೋವಂಥದ್ದು ಅಥವಾ ತುಂಬ ಮೇಕಪ್ಸ್ ಎಲ್ಲ ನಾವು ಹಾಕ್ಕೊಂಡಾಗ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಅಲ್ವಾ, ಅದೆಲ್ಲ ಹೋಗೋದಕ್ಕೆ ಇದು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಉಪ್ಟನ್ ಪೌಡರ್ ನಮಗೆ ಗೊತ್ತಿರುತ್ತೆ, ಸಾಂಪ್ರದಾಯಿಕವಾಗಿ ನಾವು ಏನು ಮನೆಯಲ್ಲೆಲ್ಲ ಮಾಡ್ಕೊತೀವಿ ಅದನ್ನೇ ಬಳಸಿ ಮಾಡಿರೋವಂಥದ್ದು. ಹೆಸರು ಬೇಳೆ ಹಿಟ್ಟಾಗಲಿ, ಕಡಲೆ ಹಿಟ್ಟಾಗಲಿ, ಅಥವಾ ಮಸೂರ್ ದಾಲ್ ಪೌಡರ್ ಆಗಲಿ, ರೋಸ್ ಪೆಟಲ್ ಪೌಡರೇ ಆಗಲಿ, ಎಲ್ಲದನ್ನು ತುಂಬ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸ್ಕಿನ್ಗೆ ಯಾವುದೇ ಡ್ಯಾಮೇಜ್ ಮಾಡೋವಂಥ ಯಾವ ಪ್ರಾಪರ್ಟೀಸು ಇದರಲ್ಲಿ ಇಲ್ಲ ಅಲ್ವಾ, ಹಾಗಾಗಿ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಇಡುತ್ತೆ. ಸ್ಕಿನ್ ಟೋನ್ ಏನಿದ್ರೂ ತುಂಬ ಬ್ಲ್ಯಾಕ್ ಇರ್ತಾರಲ್ಲ, ಅವರೂ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಪರ್ಮನೆಂಟಾಗಿ ಸ್ಕಿನ್ ಟೋನ್ನ ಚೇಂಜ್ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ. ನಾ ಇಲ್ಲಿ ಇದನ್ನು ಗ್ಲಾಸ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ 6 ಮಂತ್ಸ್ವರೆಗೂ ಹಾಗೇ ಸ್ಟೋರ್ ಮಾಡಿ ಇಟ್ಕೊತೀನಿ, ಹಾಳಾಗೋದಿಲ್ಲ. ನಾವು ಆದಷ್ಟು ಇದನ್ನು ನೀರು ಬೀಳದಿರೋವಂಥ ಜಾಗದಲ್ಲಿ ಅಥವಾ ತುಂಬ ವೆಟ್ನೆಸ್ ಇರೋವಂಥ ಜಾಗದಲ್ಲಿ ಇಟ್ಕೋಬಾರ್ದು. ನಾವು ಇದನ್ನು ಫ್ರಿಡ್ಜಲ್ಲಿ ಇಡೋದು ಅಥವಾ ಏನಾದರೂ ಬಿಸಿಲು ಬೀಳುತ್ತೆ ಆ ಜಾಗದಲ್ಲಿ ಇಡೋದು ಆ ಥರದ್ದೆಲ್ಲ ಮಾಡಬಾರ್ದು. ಇವಾಗ ರೆಡಿ ಇದೆ, ಇದನ್ನು ಫೇಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ಇವಾಗ ನಾನು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಹಾಕ್ಕೊಂಡಾಯಿತು. ನಾ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಪೌಡರ್ ತೊಗೊಂಡಿದ್ದೀನಿ, ಉಪ್ಟನ್ ಪೌಡರು. ಅದಕ್ಕೆ ಇಲ್ಲಿ ಕರ್ಡ್ ಹಾಕ್ಕೊತ ಇದ್ದೀನಿ ನಾನು, ಮೊಸರು ಬರುತ್ತಲ್ಲ ಕನ್ ಕರ್ಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಇದನ್ನು ನೀರೆಲ್ಲ ತೆಗೆದ್ರೆ ಸ್ಕಿನ್ ಮೇಲೆ ತುಂಬ ಟೈಮ್ ತನಕ ಇರುತ್ತೆ, ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇದರಲ್ಲಿ ನಮಗೆ ಫೇಸ್ ಪ್ಯಾಕಿಗೆ ಏನೇನು ನಾವು ಯೂಸ್ ಮಾಡ್ತೀವಿ ನ್ಯಾಚುರಲ್ ಇಂಗ್ರೀಡಿಯೆಂಟು ಅದೆಲ್ಲ ಇರೋದ್ರಿಂದ ನಮಗೆ ತುಂಬ ಸ್ಕಿನ್ನ ಗ್ಲೋ ಮಾಡುತ್ತೆ. ನಿಮಗೆ ಆ ಟೈಮಲ್ಲಿ ಕರ್ಡ್ ಅವೈಲಬಲ್ ಇಲ್ಲ ಅಂತೇಳಿದ್ರೆ ರೋಸ್ ವಾಟರ್ ಇದ್ದರೂ ಆಯಿತು, ರೋಸ್ ವಾಟರು ಅವೈಲಬಲ್ ಇಲ್ಲ ಅಂತೇಳಿದರೆ ರಾ ಮಿಲ್ಕು ಇಲ್ಲ ಅಂತ ಹೇಳಿದ್ರೆ ಮಾಮೂಲಿ ಪ್ಲೈನ್ ವಾಟರಲ್ಲಿ ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಕರ್ಡೇ ಬೇಕು ಅಂತಿಲ್ಲ ಅಥವಾ ರಾ ಮಿಲ್ಕೇ ಬೇಕು ಅಂತಿಲ್ಲ, ನೀರನ್ನು ಸಹ ಯೂಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡ್ಕೋಬೋದು. ಫುಲ್ ಬಾಡಿಗೂ ಅಪ್ಲೈ ಮಾಡಿಕೊಂಡ್ರೂ ಏನು ತೊಂದರೆ ಇಲ್ಲ, ನಮಗೆ ಪರ್ಮನೆಂಟಾಗಿ ಸೊಲ್ಯೂಷನ್ ಸಿಗೋಂಥ ಒಂದು ಬಾತಿಂಗ್ ಪೌಡರ್ ಅಂತಲೇ ಹೇಳ್ಬೋದು. ಆದಷ್ಟು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಬೇಕು. ನಾವು ಸ್ನಾನಕ್ಕೆ ಕಡಲೆ ಹಿಟ್ಟು ಅಥವಾ ಏನಾದರೂ ಶೀಗೆಕಾಯಿ ಪೌಡರು ಆಮ್ಲ ಪೌಡರ್ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಇದನ್ನು ಸ್ನಾನಕ್ಕೆ ಉಪಯೋಗಿಸಿ ಬಳಸಿದ್ರೆ ಆಯಿತು. ಇದರಿಂದ ತುಂಬ ಸ್ಕಿನ್ನು ಈವನ್ನಾಗಿ ಚೇಂಜಸ್ ಆಗೋದನ್ನು ನಾವು ಕಾಣ್ತೀವಿ. ರೆಗ್ಯುಲರ್ ಬೇಸಿಸಲ್ಲಿ ಯಾವುದೇ ನಾವು ಮಾಡ್ತೀವಿ ಅಂತಾದರೆ ನ್ಯಾಚುರಲ್ ಪ್ರಾಡಕ್ಟು ಅದು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ಡಿಲೇ ಆದ್ರೂ ನಮಗೆ ಬೇಕಾಗಿರೋಂಥ ರಿಸಲ್ಟು ಸಿಗುತ್ತೆ. ಇವತ್ತಿಂದು ವಿಡಿಯೋ ಒಮ್ಮೆ ಟ್ರೈ ಮಾಡಿ, ಎಲ್ಲರಿಗೂ ಯೂಸ್ ಆಗೋಂಥದ್ದು, ಮಕ್ಕಳನ್ನು ಯೂಸ್ ಮಾಡ್ಕೋಬೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾತಿಂಗ್ ಪೌಡರ್ ಏನು ಯೂಸ್ ಮಾಡ್ತೀವಿ ಇದೇ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಮನೆಯಲ್ಲಿ ಇರೋವಂಥವ್ರು ಎಲ್ಲರೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕ್ವಾಂಟಿಟಿ ನಿಮಗೆ ಜಾಸ್ತಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸಾಲ್ಟ್ ಹಾಕಿರೋದ್ರಿಂದ ಹುಳ ಬೀಳೋದೇ ಆಗಲಿ ಹಾಳಾಗೋದೇ ಆಗಲಿ ಆಗೋದಿಲ್ಲ. ಯೂಸ್ ಮಾಡೋ ಟೈಮಲ್ಲಿ ಅದನ್ನು ಡ್ರೈ ಸ್ಪೂನ್ ಹಾಕ್ಬಿಟ್ಟು ನೀವು ಅದನ್ನು ತೆಕ್ಕೊಂಡ್ರೆ ಆಯಿತು ಅಷ್ಟೇ. ಹೋಪ್ಫುಲ್ಲಿ ಇವತ್ತಿಂದ ವೀಡಿಯೋ ಎಲ್ಲರೂ ಇಷ್ಟಪಡ್ತೀರಾ, ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಮ್ಮೆ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಬಳಸಿ ನೋಡಿ ಗೊತ್ತಾಗುತ್ತೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನೀವೇ ಶೇರ್ ಮಾಡ್ಕೊತೀರ, ಅಷ್ಟು ಯೂಸ್ಫುಲ್ ಆಗಿರೋಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಫುಲ್ಲು ಡ್ರೈ ಆಗೋದಕ್ಕೆ 1-20 ಮಿನಿಟ್ಸ್ ಬೇಕಾಗುತ್ತೆ. 20 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ನಿಮಗೆ ತಕ್ಷಣವೇ ಇವಾಗಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೋಡಿ. 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ. ಇವಾಗ ಫುಲ್ ಡ್ರೈ ಆಗಿದೆ, ನೀವು ನೋಡಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದು ಫುಲ್ ಡ್ರೈನೆಸ್ ಅನಿಸ್ತಾ ಇರುತ್ತೆ. ನಾವು ಏನು ಮುಲ್ತಾನಿ ಮಿಟ್ಟಿ ಪೌಡರ್ ಯೂಸ್ ಮಾಡಿದ್ವಿ ಅದರಿಂದ ಅಷ್ಟೇ ಸ್ಕಿನ್ನು ತುಂಬ ಲೈಟನ್ನಾಗಿ ಫೀಲ್ ಕೊಡುತ್ತೆ, ಹಾಗಾಗಿ ಇದು ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ 20 ಮಿನಿಟ್ಸ್ ಆಗಿದೆ, ಫುಲ್ ಡ್ರೈ ಆಗಿದೆ. ಇದನ್ನು ಸ್ವಲ್ಪ ನಾವು ಮಸಾಜ್ ಕೊಡಬೇಕು, ಯಾಕಂದರೆ ಅದು ಏನು ಪೌಡರ್ ಥರ ಇರುತ್ತೆ ಡ್ರೈ ಆಗಿರುತ್ತೆ, ಆಗ ಮಾಡಿದಾಗ ಫೇಸಲ್ಲಿರೋವಂಥ ಹೇರ್ಸೇ ಆಗಲಿ ಅಥವಾ ವೈಟ್ಹೆಡ್ಸು ಬ್ಲ್ಯಾಕ್ಹೆಡ್ಸ್ ಏನಾದರೂ ಇದ್ದರೆ ರಿಮೂವ್ ಆಗೋದಕ್ಕೆ ಯೂಸ್ ಆಗುತ್ತೆ, ಉಪಯುಕ್ತ ಅಂತಲೇ ಹೇಳ್ಬೋದು. ಹಾಗಾಗಿ ಫೇಶಿಯಲ್ ಹೇರ್ಸ್ ರಿಮೂವ್ ಆಗೋದಕ್ಕೆ ಅಥವಾ ಬ್ಲ್ಯಾಕ್ಹೆಡ್ಸ್ ವೈಟ್ಹೆಡ್ಸ್ ಹೋಗೋದಕ್ಕೆ ಇದು
ಹೆಲ್ಪ್ ಮಾಡುತ್ತೆ ಅಂತಲೇ. ಈ ಥರ ಸ್ವಲ್ಪ ಮಸಾಜ್ ಕೊಟ್ಟರೆ ಆಯಿತು. ಫುಲ್ ಡ್ರೈ ಆಗೋ ತನಕ ಬಿಡಬಾರ್ದು, ಫುಲ್ ಡ್ರೈ ಆದರೆ ರ್ಯಾಷಸ್ ಥರ ಆಗುತ್ತೆ. 20 ಮಿನಿಟ್ಸ್ ಬಿಟ್ಟರೆ ಸಾಕಾಗತ್ತೆ. ನೋಡಿ, ಸ್ಕಿನ್ ನಿಮಗೆ ಚೇಂಜ್ ಆಗ್ತಿರೋದು ಗೊತ್ತಾಗ್ತಿದೆ ಅಲ್ವಾ? ಒಂದೇ ನಿಮಗೆ ಅಪ್ಲೈಲೇ ಗೊತ್ತಾಗ್ಬಿಡತ್ತೆ. ನೋಡಿ, ಸ್ಕಿನ್ ಚೇಂಜ್ ಆಗಿರೋವಂಥದ್ದು. ಇದು ನಮಗೆ ಡೈಲಿ ಒಂದ್ಸಲ ನಾವು ಅಪ್ಲೈ ಮಾಡ್ಕೊಂಡ್ರೆ ಆಯಿತು, ಸ್ನಾನಕ್ಕಿಂತ ಮುಂಚೆ. ನಿಮಗೆ ಹೋಲ್ ಡೇ ಇದು ಕ್ಯಾರಿ ಮಾಡುತ್ತೆ. ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಎಲ್ಲದಕ್ಕೂ ಸಿಗುತ್ತೆ. ಪಿಗ್ಮೆಂಟೇಷನ್ಗೆ ಆಗಲಿ, ಹೈಪರ್ ಪಿಗ್ಮೆಂಟೇಷನ್ ಆಗಲಿ, ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬ ಇರುತ್ತಲ್ಲ ಅವರು, ಮತ್ತು ಫೇಷಿಯಲ್ ಹೇರ್ಸು ಜಾಸ್ತಿ ಇರೋವಂಥವ್ರು, ಅವ್ರು ಎಲ್ಲರಿಗೂ ಇದು ಉಪಯುಕ್ತ ಅಂತಲೇ ಹೇಳ್ಬೋದು. ನೋಡಿ, ಫೇಸ್ ಎಲ್ಲ ಫುಲ್ ಕ್ಲೀನ್ ಆಗಿದೆ. ವಾಶ್ ಮಾಡಿ ನಿಮಗೆ ಬೇಕಂದರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ, ಇಲ್ಲ ಅಂತೇಳಿದ್ರೆ ಕೊಕೊನಟ್ ಆಯಿಲು ಅಥವಾ ಏನೋ ಯಾವುದಾದ್ರೂ ಸನ್ಸ್ಕ್ರೀನ್ ಲೋಷನ್ ಹಚ್ಚಿಬಿಟ್ಟು ಬಿಟ್ಟರೆ ಆಯಿತು. ಹೋಪ್ಫುಲಿ ಇವತ್ತಿಂದು ವೀಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ, ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಯೂಟಿಫುಲ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.